BJP state president Nalin Kumar Kattil says that several Congress leaders are unhappy with the party and added that they are welcome to join the Saffron party. He added that giving the disqualified MLAs the party ticket was the right thing to do, and also says that the party high command would decide on whether the disqualified MLAs would get ministerial berth or not. ಕಾಂಗ್ರೆಸ್ನಲ್ಲಿ ಶಾಸಕರನ್ನ ಹಿಡಿದಿಟ್ಟುಕೊಳ್ಳುವ ಶಾಸಕರನ್ನ ಪಕ್ಷದ ವಿಚಾರದ ಒಳಗೆ ಜೋಡಿಸುವ ಕೆಲಸ ಕಾರ್ಯಗಳು ನಡೀತಾ ಇಲ್ಲ. ಹಾಗಾಗಿ ಶಾಸಕರು ಕಾಂಗ್ರೆಸ್ನಲ್ಲಿ ಬೇಸರದಲ್ಲಿದ್ದಾರೆ. ಅವರಾಗಿ ಪಾರ್ಟಿಗೆ ಬಂದರೆ, ಅವರಾಗಿ ಆ ಪಾರ್ಟಿ ಬಿಟ್ಟರೆ ಮುಂದಕ್ಕೆ ನಾವು ನೋಡ್ತೀವಿ. ಕಾಂಗ್ರೆಸ್ಸನ್ನ ಶಾಸಕರು ಬಿಟ್ಟರೆ, ಅವರಾಗಿ ನಮ್ಮಲ್ಲಿ ಬಂದರೆ ಯೋಚನೆ ಮಾಡ್ತೀವಿ. ನಮಗೆ ಅವಶ್ಯಕತೆಗಳಿಲ್ಲ. ಸರ್ಕಾರ ಸ್ಥಿರ ಆಗುತ್ತೆ, ಭದ್ರ ಆಗುತ್ತೆ. ಮೂರುವರೆ ವರ್ಷ ನಮ್ಮ ಮುಖ್ಯಮಂತ್ರಿಗಳಾಗಿ ಯಡಿಯೂರಪ್ಪ ಸರ್ಕಾರ ನಡೆಸ್ತಾರೆ. ನಮಗೆ ನಾವು ಆಪರೇಷನ್ ಕಮಲ ಮಾಡೋದಿಲ್ಲ ಅಂತೇಳಿ ಅವರಾಗಿ ಬಂದರೆ, ಪಾರ್ಟಿ ಬಿಟ್ಟರೆ ನಾವು ಸ್ವಾಗತಿಸ್ತೇವೆ. ನಾವು ರಾಜಕೀಯ ಪಾರ್ಟಿ, ಎಲ್ಲರನ್ನೂ ಸ್ವಾಗತಿಸ್ತೇವೆ. ನಮ್ಮ ಪಾರ್ಟಿಗೆ ಯಾರು ಕಾರ್ಯಕರ್ತ ಬಂದರೂ ಕಾಂಗ್ರೆಸ್ನ ಕಾರ್ಯಕರ್ತನನ್ನು ತಗೊಳ್ತೇವೆ. ನಾಯಕ ಮಾತ್ರ ಅಲ್ಲ, ಜೆ ಡಿ ಎಸ್ನ ಕಾರ್ಯಕರ್ತ ಬಂದರೂ ತಗೊಳ್ತೇವೆ. ಭಾರತೀಯ ಜನತಾ ಪಾರ್ಟಿ ಯಾರಾದರೂ ಆಪರೇಷನ್ ಕಮಲ ಮಾಡೋದಿಲ್ಲ. There, BJP state president Nalin Kumar Kattil inviting the upset Congress leaders in his view to join the Saffron party. Congress